ಪಂಚಮಿ ಹಬ್ಬ ಉಳಿದಾವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಇದೇನಿದು ರೆಸಿಪಿ ತೋರಿಸೋದ್ಬಿಟ್ಟು ಹಾಡ ಹಾಡ್ತಿದ್ದಾಳಲ್ಲ ಅಂತ ಅನ್ಕೊಂಡ್ರ ಯಾಕಂದ್ರೆ ಪಂಚಮಿ ಹಬ್ಬ ಹತ್ರದಲ್ಲೇ ಇದೆ ಪಂಚಮಿ ಹಬ್ಬ ಅಂದಮೇಲೆ ಶೇಂಗಾ ಉಂಡಿ ಎಳ್ಳುಂಡಿ ಎಳ್ಚಿಗಳಿ ತಂಬಿಟ್ಟು ಇವೆಲ್ಲ ನಾಗಪ್ಪಂಗೆ ಪ್ರಿಯವಾದದ್ದು ಅದರಲ್ಲಿ ಇವತ್ತು ಪಾಕ ಇಲ್ಲದೇನೆ ಶೇಂಗಾ ಉಂಡಿ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದಾನೆ ಒಂದು ಬೌಲಷ್ಟು ಶೇಂಗಾ ಇದನ್ನ ಹುರಿದು ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಂಡಿದ್ದೀವಿ ಹೇಗೆ ಮಾಡಿದ್ವಿ ಅಂತ ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ನೋಡ್ಕೊಂಡು ಬರೋಣ ಕಡಾಯಿ ಕಾಯಲು ಇಟ್ಟು ಅದಕ್ಕೆ ಒಂದು ಬೌಲಷ್ಟು ಶೇಂಗಾ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಇದು ಪೂರ್ತಿ ಕಪ್ಪಗಾಗಬಾರ್ದು ಅದಕ್ಕಿಂತ ಮುಂಚೆನೆ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳಿ ಶೇಂಗಾ ಪೂರ್ತಿ ಆರದ ಮೇಲೆ ಈ ತರ ಮರದಲ್ಲಿ ಹಾಕಿಕೊಂಡು ಸಿಪ್ಪೆಯನ್ನ ತೆಗೆಯಬೇಕು ನೋಡಿದ್ರ ಹೇಗ್ ಮಾಡದಂತ ಇನ್ನು ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಒಂದು ಬೌಲಷ್ಟು ಬೆಲ್ಲ ತಗೊಂಡಿದ್ದೀವಿ ನೀವು ಸಿಹಿ ಜಾಸ್ತಿ ತಿನ್ನೋರಾಗಿದ್ರೆ ಬೆಲ್ಲ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಕಮ್ಮಿ ತಿನ್ನೋರಾಗಿದ್ರೆ ಕಮ್ಮಿ ಮಾಡ್ಕೊಳ್ಳಿ ಆಮೇಲೆ 1-2 ಟೀಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಈಗ ಮಿಕ್ಸರ್ ಜಾರ್ನಲ್ಲಿ ತೆಗೆದುಕೊಂಡಿರುವ ಶೇಂಗಾನ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಆಮೇಲೆ ಅದನ್ನ ಒಂದು ಬೌಲ್ಗೆ ಹಾಕಿಕೊಂಡು ಅದರ ಜೊತೆಗೆ ಬೆಲ್ಲ ಮತ್ತೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ಮಿಕ್ಸರ್ ಜಾರ್ನಲ್ಲಿ ಹಾಕ್ತಾ ಮತ್ತೆ ಪುಡಿ ಮಾಡ್ಕೊಳ್ಳಿ ಈ ಪುಡಿನ ಮತ್ತೆ ಅದೇ ಬೌಲ್ಗೆ ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಳ್ಳಿ ಆಮೇಲೆ ಈ ವಿಡಿಯೋಲ್ಲಿ ತೋರಿಸಿರೋದರ ಒಂದೊಂದಾಗಿ ಉಂಡೆಯನ್ನು ಕಟ್ಟಿಕೊಳ್ಳಿ ಈ ಉಂಡೆಯಲ್ಲಿ ಐರನ್ ಕಂಟೆಂಟ್ ಮತ್ತು ಪ್ರೋಟೀನ್ ಕಂಟೆಂಟ್ ಜಾಸ್ತಿಯಾಗೇ ಇದೆ ನೀವು ಈ ಉಂಡೆಯನ್ನು ದಿನ ಒಂದೊಂದು ತಿಂದರೆ ಹೆಲ್ದಿಯಾಗಿರ್ತೀರ ಸೊ ಮತ್ತೆ ಯಾಕೆ ತಡ ನೀವು ನಿಮ್ಮನೆಯಲ್ಲಿ ಈ ಉಂಡೆಯನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್